ಕೊಡ್ರಿಲ್ಲಿ ಇದು ಪ್ಲಸ್ ಮೈನಸ್ ಗೆಲ್ಲ ಈ ರೀತಿ ಬಜರ್ ಬಂದ್ರೆ ಶಾರ್ಟ್ ಇರ್ತದ ಅಂತ ಅರ್ಥ. ಓಕೆನಾ, ಬಜರ್ ಬಂತ ಹಿಂಗ್ ಶಾರ್ಟ್ ಇದ್ದಾಗೆಲ್ಲ ನಮ್ಗೆ ನೋಡ್ರಿ ಇದು ಐಸಿ ಕೂಡ ಶಾರ್ಟ್ ಆಗಿರ್ಬೋದು, ಕೆಪಾಸಿಟರ್ ಶಾರ್ಟ್ ಆಗಿರ್ಬೋದು, ಬೇರೆ ಏನಾದರೂ ಶಾರ್ಟ್ ಆಗಿರ್ಬೋದು, ಎಕ್ಸಾಕ್ಟ್ಲಿ ಎಲ್ಲಿ ಶಾರ್ಟ್ ಆಗೋದು ಗೊತ್ತಿರಂಗಿಲ್ಲ. ಇದೇನು ಮಾಡೋದು, ಸ್ವಲ್ಪ ಕರೆಂಟ್ ಕಡಿಮೆ ಮಾಡೋಣ ಇದನ್ನು. ಓಕೆ ಇವ್ ನೋಡ್ರಿ, ಈಗ ಇದನ್ನು ಸಪ್ಲೈ ಕೊಡ್ತೀನಿ. ಇಲ್ಲಿ ವಿದೌಟ್ ಪವರ್ಗೆ ಏನೂ ಅಲ್ಲ, ಇಲ್ಲಿ ಕರೆಂಟ್ ರೇಟಿಂಗ್ ಹೈ ಆಗ್ತದೆ. ಎಷ್ಟು ಬಂತು ನೋಡಿ, ಆಲ್ಮೋಸ್ಟ್ 3 ಆಂಪಿಯರ್ ಕರೆಕ್ಟ್. ಈಗ ಆಲ್ಮೋಸ್ಟ್ 3 ಆಂಪಿಯರ್ ಅಂದ್ರೆ ಇಲ್ಲಿ ಒಂದು ಕಡೆ ಹೀಟ್ ಆಗಿದೆ, ಶಾರ್ಟ್ ಆಗಿದೆ, ಕೆಪಾಸಿಟರ್ ಶಾರ್ಟ್ ಇದೆ. ಬಟ್ ಈಗ ಯಾವ ಕೆಪಾಸಿಟರ್, ಇಲ್ಲಿ ಕಾಯಿಲ್ ಕೆಪಾಸಿಟರ್ ಯಾವ ಶಾರ್ಟ್ ಇದೆ ಅಂತ ನನಗೆ ಗುರುತಿಲ್ಲ. ಅದಕ್ಕೆ ಏನು ಮಾಡೋದು, ಈಗ ಈ ಥರ ಒಂದು ಮಾರ್ಕೆಟ್ ಒಳಗಡೆ ರೋಸಿನ್ ಪೆನ್ ಅಂತ ಸಿಗ್ತದೆ, ರೋಸಿನ್ ಇದ್ದೀನಿ, ಇದು ರೋಸಿನ್ ಸರಿನಾ. ವಿಡಿಯೋ ಮಾಡತ್ತೆ ಶಾರ್ಟ್ ಆಗುತ್ತೆ ಕಾಣುತ್ತೆ. ಇನ್ನೊಂದ್ಸರಿ ಮಾಡ್ತೀನಿ ನೋಡ್ರಿ, ಇಲ್ಲೇ ಯಾವುದು ಶಾರ್ಟ್ ಇರ್ತದಲ್ಲ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ. ರೇಟ್ ಎಷ್ಟಿದೆ ಸರ್? ಇದು 850 ಹಿಡ್ಕೊಂಡು 1250 ಮಟ ಇದೆ. ಈಗ ಹಾಕಿದೆ ಸರಿನಾ, ಕಂಟಿನ್ಯೂ ರೆಕಾರ್ಡಿಂಗ್ ಆನ್ ಇಡಪ್ಪ. ಹಾಂ ನೋಡ್ರಿ, ಇಲ್ಲಿ ಹೌದಾ ಸ್ಪ್ರೆಡ್ ಐತಿ, ಈ ಬರ್ತೈತೆ ನೋಡಿ. ಸೊ ಈಗ ಏನು ಮಾಡ್ರಿ, ಇಲ್ಲೊಂದು ಕೆಪಾಸಿಟರ್ ಇದೆ, ಕೆಪಾಸಿಟರ್ ತೆಗೀರಿ, ಇಲ್ಲ ಈ ಕೆಪಾಸಿಟರ್ ತೆಗೀರಿ, ಸ್ವಲ್ಪ ಇಲ್ಲಿ ಐ ಪಿ ಕ್ಲೀನ್ ಮಾಡ್ಕೊಂಬ, ಇದನ್ನ ಐ ಪಿ ತೊಗೊಳ್ಳಿ, ಬ್ರಷ್ ಕಟ್ ಮಾಡಿ.